ಏನ್ರಪ್ಪಾ ದಿಢೀರ್ ಭೇಟಿ? ದಿಢೀರ್ ಭೇಟಿ ಏನಿಲ್ಲ, ಇಲ್ಲಿ ಎರಡು ಉದ್ದೇಶ ಇತ್ತು. ಒಂದು ನಮ್ಮ ದಾವಣಗೆರೆಯ ಮುಖಂಡರನ್ನು ಕೂಡ ಬೇರೆ ಬೇರೆ ವಿಷಯಕ್ಕೆ ಭೇಟಿಯಾಗಬೇಕಾಯಿತು. ಅದಕ್ಕೆ ನಿನ್ನೆ ರಾತ್ರಿ ಎಮ್ ಎಲ್ ಎಗಳನ್ನೆಲ್ಲ ಕರೆಸಿ ಮಾತನಾಡಿದ್ದೇನೆ ಮತ್ತು ಕೆಲವು ಅಭಿವೃದ್ಧಿ ವಿಚಾರಗಳನ್ನು ಕೂಡ ಚರ್ಚೆ ಮಾಡಿದ್ದೇನೆ. ಅದು ನಿನ್ನೆ, ಇವತ್ತು ನಮ್ಮ ಹಾವೇರಿ ಜಿಲ್ಲೆಯ ಪ್ರಮುಖರು, ಹಾನಗಲ್ ತಾಲೂಕಿನ ಎಲ್ಲ ಪ್ರಮುಖರು ಭೇಟಿಯಾಗಿದ್ದರು. ಇಲೆಕ್ಷನ್ ಚರ್ಚೆ ಮಾಡಿದ್ದೇವೆ, ಇಲೆಕ್ಷನ್ ಪ್ರಚಾರ ಮತ್ತು ಅದರ ಸ್ಟ್ರಾಟಜಿ ಏನಿದೆ ಎಲ್ಲವನ್ನು ಕೂಡ ಚರ್ಚೆ ಮಾಡಿದ್ದೇವೆ. ನಮಗೆ ವಿಶ್ವಾಸ ಇದೆ ಸಿಂದಗಿ ಮತ್ತು ಹಾನಗಲ್ಲಲ್ಲಿ ನಾವು ಗೆಲ್ತೇವೆ. ಅಲ್ಲ, ಈಗ ಬಳ್ಳಾರಿ ಅವರು, ನಾವು ಭಾಳ ಹಳೆ ಸಂಬಂಧ ಇದೆ, ಭಾಳ ದಿನ ಗೊತ್ತಿಲ್ಲ. ಅವರು ಸರ್ವಿಸ್ನಾಗಿದ್ದಾಗಿಂದಲೂ ಕೂಡ ಭಾಳ ನಮಗೂ ಸಂಬಂಧ ಇದೆ. ಉದಯ ಸರ್ ಭಾಳ ಹತ್ತಿರ ಇದ್ದವರು, 40 ವರ್ಷದಿಂದ ಒಂದು ಸಂಬಂಧ ಇದೆ. ನಾನು ಇಲ್ಲಿ ಬರ್ತೀನಿ ಭೇಟಿ ಆಗಬೇಕು ನೀವು ಅಂತ ಹೇಳಿದಾಗ, ಪಾಪ ಅವರು ನಮ್ಮ ಹಳೆಯ ಸಂಬಂಧ, ನಮ್ಮ ತಂದೆಯವ್ರ ಜೊತೆಗಿರುವಂಥ ಸಂಬಂಧದ ಪ್ರೀತಿಯಿಂದ ಅವ್ರು ಬಂದಿದ್ದಾರೆ. ಚರ್ಚೆ ಮಾಡಿದ್ದೇವೆ, ಆದರೆ ಅವರು ಕೂಡ, ಅವ್ರ ಬೆಂಬಲಿಗರೆಲ್ಲರೂ ಕೂಡ, ಅವ್ರು ಕೂಡ ಚರ್ಚೆ ಮಾಡಬೇಕಾಗ್ತದೆ. ಆ ರೀತಿಯ ಕೆಲಸ ಮಾಡ್ತಾರೆ. ಅದು ಅವ್ರು ತೀರ್ಮಾನ, ನಾನು ಅದನ್ನು ಹೇಳಲ್ಲ, ಅದು ಅವ್ರ ತೀರ್ಮಾನ ಮಾಡ್ತಾರೆ. ಕಾದು ನೋಡಿ ಬಳ್ಳಾರಿ ಸರ್.